ನಮಸ್ಕಾರ ಪ್ರಿಯ ವೀಕ್ಷಕರೇ ಈಗ ನಾನು ಆರೋಗ್ಯಕ್ಕೋಸ್ಕರ ಧನ್ವಂತ್ರಿ ಯಂತ್ರ ಮಂತ್ರ ನಾನು ಹೇಳ್ತಾ ಇದ್ದೀನಿ ಇದರಲ್ಲಿ ತುಂಬ ನಿಮಗೆ ಅದ್ಭುತವಾದಂಥ ಒಂದು ನಿಮಗೆ ಒಂದು ಅದ್ಭುತವಾದಂಥ ನಿಮಗೆ ಒಂದು ಸಮಾಚಾರ ಹೇಳ್ತಿದ್ದೀನಿ ಇವಾಗ ಆರೋಗ್ಯ ಅದಿಗೆಟ್ಕೊಂಡು ಹಾಸ್ಪೆಟ್ಲಲ್ಲಿ ಇರ್ತಾರೆ ಮತ್ತು ಮನೆಯಲ್ಲಿ ಆರೋಗ್ಯದಲ್ಲಿ ಬಳಲ್ತಾ ಇರ್ತಾರೆ ಈ ಬಳಲ್ತಾ ಇರ್ತಾರೆ ಎಷ್ಟು ಹಾಸ್ಪೆಟ್ಲು ತೋರಿಸಿ ತೋರಿಸಿ ಸಾಕಾಗ್ಬಿಟ್ಟಿರುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡ್ದು ಹಾಸ್ಪೆಟ್ಲಲ್ಲಿ ತುಂಬ ನರಳಿ ನರಳಿ ಆಸ್ ಆರೋಗ್ಯ ಕೆಟ್ಟೋಯ್ತು ಅಂದರೆ ಜೀವನದಲ್ಲಿ ನಮ್ಗೆ ಏನೂ ಬೇಡ ಅನ್ನೋ ಥರ ಆಗಿಬಿಡುತ್ತೆ ಅದರಿಂದ ನಿಮಗೆ ನಾನು ಇವಾಗ ಧನ್ವಂತರಿ ಯಂತ್ರನ ನಾನು ಹೇಳ್ತಾ ಇದ್ದೀನಿ ಧನ್ವಂತರಿ ಯಂತ್ರ ಮಂತ್ರ ಎರಡು ಹೇಳ್ತಿದ್ದೀನಿ ಈ ಮಂತ್ರನ ನೀವು ಮ ಈ ಮಂತ್ರನ ಹೇಳ್ಕೊಂಡು ಇದನ್ನು ನೀವು ಹನ್ನೊಂದು ಜನಕ್ಕೆ ನೀವು ಶೇರ್ ಮಾಡಬೇಕು ಆ ಏನಾನ ಒಂದು ಸಂಕಲ್ಪ ಮಾಡ್ಕೋಬೇಕು ನೋಡಿದ ತಕ್ಷಣವೇ ನೀವು ಸಂಕಲ್ಪ ಮಾಡಿಕೊಂಡು ಇದನ್ನು ಎರಡು ಸತಿ ನೀವು ಮಂತ್ರ ಹೇಳ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಹನ್ನೊಂದು ಜನಕ್ಕೆ ನೀವು ಶೇರ್ ಮಾಡಿದ್ರಿ ಅಂದರೆ ಇದು ಮತ್ತೆ ಒಬ್ಬರಿಂದ ಒಬ್ಬರಿಗೆ ಇದು ಹೋಗ್ತಾ ಇರಬೇಕು ಯಾಕೆ ಅಂದರೆ ಈ ಧನ್ವಂತ್ರಿ ಮಂತ್ರ ನಾನು ಯಂತ್ರನ ಹೇಳ್ತಿರೋದು ಅಂದರೆ ಈಗ ನಮಗೆ ಒಂದು ದೊಡ್ಡದಾದಂಥ ಒಂದು ಮಾರಿ ಒಳಗೆ ಪ್ರವೇಶವಾಗಿದ್ದಾಳಲ್ಲ ದೇಶ ದೇಶಾಂತರದಲ್ಲಿ ಮಾರಿ ಒಳಗೆ ಪ್ರವೇಶ ಆಗಿದ್ದಾಳೆ ಎಲ್ಲರೂ ಆ ಭಯದಿಂದ ನಡುಗ್ತಾ ಇದ್ದಾರೆ ಅದರಿಂದ ಒಬ್ಬೊಬ್ಬರು ಹಿಂಗೆ ಎಲ್ಲ ಕಡೆನೂ ಹನ್ನೊಂದು ಜನ ಹನ್ನೊಂದು ಜನ ಸೇರ್ತಾ ಇದ್ದರೆ ಪ್ರಪಂಚದಲ್ಲಿ ಎಲ್ಲ ಇದ್ದರೆ ಏನಾಗುತ್ತೆ ಎಲ್ಲರೂ ಕೂಗು ಆ ಧನ್ವಂತರಿ ನಾರಾಯಣನಿಗೆ ಮುಟ್ಟುತ್ತೆ ಅದರಿಂದ ಅವನ್ನು ನಾವು ಕೂಗೋಣ ಅವನ ಆರಾಧನೆ ಮಾಡೋಣ ಅವನಿಗೆ ಅವನ ಮಂತ್ರನ ಜಪಿಸೋಣ ಅವನ ಮಂತ್ರದಿಂದ ನಮ್ಮ ಈ ಮೂಲಿಕೆಯಿಂದ ಈ ನಮಗೆ ಏನೇ ಆಗೋ ಈ ಮೆಡಿಷನ್ಗಳಿಂದ ನಮಗೆ ರಕ್ಷಣೆ ಸಿಗಲಿ ಅಂತ ಈ ಧನ್ವಂತರಿ ನಾರಾಯಣನ ನಾವು ಪ್ರಾರ್ಥನೆ ಮಾಡೋಕ್ಕೋಸ್ಕರ ನಾನಿವತ್ತು ನಿಮಗೆ ಇದೊಂದು ಯಂತ್ರ ಇದೊಂದು ಮಂತ್ರ ಹೇಳ್ತಾ ಇದ್ದೀನಿ ನೀವು ನೋಡಿದ ತಕ್ಷಣ ನೀವು ಈ ಮಂತ್ರನ ಎರಡು ಸತಿ ಹೇಳ್ಬಿಟ್ಟು ಇದನ್ನು ನೀವು ಏಳು ಜನಕ್ಕೆ ಶೇ ಹನ್ನೊಂದು ಜನಕ್ಕೆ ಶೇರ್ ಮಾಡಬೇಕು ಪ್ರಿಯ ವೀಕ್ಷಕರೇ ಇದೊಂದು ಅದ್ಭುತ ಇದನ್ನು ಮಾಡಿ ನೀವು ಪರೀಕ್ಷೆ ಮಾಡಿ ನಿಮ್ಮ ನೀವು ಹನ್ನೊಂದು ಜನಕ್ಕೆ ಶೇರ್ ಮಾಡಿಬಿಟ್ಟು ಅವ್ರಿಗೆ ಹೇಳ್ಬೇಕು ನೀವು ನೀವು ಈ ರೀತಿಯಾಗಿ ಹನ್ನೊಂದು ಜನಕ್ಕೆ ಶೇರ್ ಮಾಡಿ ಅವರು ಒಂದು ಸಂಕಲ್ಪ ಮಾಡ್ಕೋಬೇಕು ಇದೇ ರೀತಿಯಾಗಿ ಸಂಕಲ್ಪ ಮಾಡಿಕೊಂಡು ಹನ್ನೊಂದು ಜನಕ್ಕೆ ಶೇರ್ ಮಾಡೋದ್ರಿಂದ ನಿಮಗೆ ಬದಲಾವಣೆ ಏನು ಒಂದು ಕಾರ್ಯ ನೆನೆಸ್ಕೊತಿರೋ ನೀವು ಹೇಳಿ ಮು ಮುಗಿಸೋದ್ರೊಳಗೆ ಅವ್ರು ಹನ್ನೊಂದು ಜನ ಮುಟ್ಟೋದ್ರೊಳಗೆ ನಿಮ್ಗೆ ಆ ಕಾರ್ಯ ನಡೆದೋಗಿರುತ್ತೆ ನೀವು ಹನ್ನೊಂದು ಜನಕ್ಕೆ ಸೇರ್ ಮಾಡ್ತೀರಾ ಹನ್ನೊಂದು ಜನ ಮುಟ್ಟಿ ಹನ್ನೊಂದು ಜನಕ್ಕೆ ಸೇರ್ ಆಗದ್ಮೇಲೆ ನಿಮ್ಗೆ ಅಂದ್ಕೊಂಡಿರೋ ಕೆಲಸ ಆವಾಗಲೇ ಆಗೋಗಿರುತ್ತೆ ಇದನ್ನು ಪರೀಕ್ಷೆ ಮಾಡಿ ನೀವೇನು ಕೆಲಸ ಅಂದ್ರೂ ಒಂದು ಕೆಲಸಕ್ಕೆ ತಿಳ್ಕೊಬೇಕು ಈ ರೀತಿಯಾಗಿ ಮಾಡಿ ಈ ಮಂತ್ರ ಹೇಳಿ ಇದಕ್ಕೆ ನೋಡಿ ಧನವಂತ್ರಿ ಯಂತ್ರನ ನೀವು ಬರ್ಕೋಬೇಕು ಯಂತ್ರನ ಬುರ್ಜ ಬರಿಬೇಕು ನೋಡಿ ಇದು ಬೂರ್ಜಪತ್ರೆಯಲ್ಲಿ ನೀವು ಧನ್ವಂತ್ರಿ ಯಂತ್ರನ ನೀವು ಬರ್ಕೋಬೇಕು ಬುರ್ಜ ಬರ್ಕೊಂಡು ನೀವು ಅದನ್ನು ಒಂದು ಶುದ್ಧವಾದಂಥ ಬಿಳಿ ವಸ್ತ್ರನ ನೀವು ಮಡಿಯಾಗಿ ತಗೋಬೇಕು ಆ ಬಿಳಿ ವಸ್ತ್ರದಲ್ಲಿ ಆ ಯಂತ್ರನ ಬರೆದ್ಬಿಟ್ಟು ಬೂರ್ಜ ಆ ಯಂತ್ರದಲ್ಲಿ ನೀವು ಬ ಪತ್ರನ ಯಂತ್ರದಲ್ಲಿ ಬರೆದ್ಬಿಟ್ಟು ನೀವು ಬಿಳಿ ವಸ್ತ್ರ ಬಿಳಿ ಒಂದು ವಸ್ತ್ರ ಮಡಿಯಾಗಿರಬೇಕು ಆ ಮಡಿಯಾಗಿರೋ ವಸ್ತ್ರದಲ್ಲಿ ಯಂತ್ರನ ಬರೆದು ಅದನ್ನು ಮುಡ್ಚಬೇಕು ಮುಡ್ಚಿ ನಾಲ್ಕು ಥರದ್ವಾಗಿ ಮುಡ್ಚಿ ಅದನ್ನ ಮುಡ್ಚಿಟ್ಟು ಯಾರು ಆರೋಗ್ಯ ಕೆಟ್ಟಿರ್ತಾರೋ ಅನ್ ಬಳ ಅನಾರೋಗ್ಯದಲ್ಲಿ ಯಾರು ಬಳಲ್ತಿರ್ತಾರೋ ಅವ್ರು ಮಲ್ಕೊಳ್ಳೋ ಸ್ಥಳದಲ್ಲಿ ದಿಮ್ಮನ ಹತ್ರ ದಿಮ್ಮನ ಕೆಳಗೆ ಇಡೋದ್ರಿಂದ ಅವರ ಆರೋಗ್ಯ ವೃದ್ಧಿ ಆಗುತ್ತೆ ಆರೋಗ್ಯ ಕ್ಷೀಣವಾಗಿರೋದೆಲ್ಲ ಅವರು ಸರಿ ಹೋಗಿ ಆರೋಗ್ಯವಂತರಾಗ್ತಾರೆ ಇದನ್ನು ನೀವು ಪರೀಕ್ಷೆ ಮಾಡಿ ಮಕ್ಕಳಾಗಲಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ಯಾರಿಗೆ ಆಗಲಿ ಈ ಧನ್ವಂತರಿ ಯಂತ್ರನ ನೀವು ಮಾಡಿ ತಲೆ ದಿಮ್ಮನ ಕೆಳಗೆ ಇಟ್ಕೊಂಡು ಮಲ್ಕೊಳ್ಳೋದ್ರಿಂದ ಯಾರಿಗೆ ಆಗಲಿ ಅವರ ಆರೋಗ್ಯ ಸರೋಗುತ್ತೆ ಚಿಕ್ಕವ್ರಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಬರುತ್ತೆ ಯಂತ್ರ ಚಿಕ್ಕವರೇ ಮಾಡ್ಕೋಬೇಕು ದೊಡ್ಡವರೇ ಮಾಡ್ಕೋಬೇಕು ಅನ್ನೋದೇನಿಲ್ಲ ನೋಡಿ ಈ ಮಂತ್ರ ಈ ರೀತಿಯಾಗಿದೆ ಈ ಮಂತ್ರನೂ ನಾನು ಕೊಟ್ಟಿದ್ದೀನಿ ನೋಡಿ ಇದನ್ನು ನೀವು ಐದು ಸತಿ ಹೇಳ್ಕೊಳ್ಳಿ ಇಲ್ಲಾಂದರೆ ಎರಡು ಸತಿ ಹೇಳ್ಕೊಳ್ಳಿ ಹೇಳ್ಕೊಂಡು ನೀವು ಹನ್ನೊಂದು ಜನಕ್ಕೆ ಶೇರ್ ಮಾಡ್ತಿದ್ರೆ ಹನ್ನೊಂದು ಜನ ಆದ ತಕ್ಷಣನೇ ನೀವು ಅಂದ್ಕೊಂಡಿರೋ ಕೆಲಸ ನಿಮಗೆ ಒಂದು ಉತ್ತರ ಬರುತ್ತೆ ನೀವು ಇದೇ ಥರ ಅವ್ರಿಗೂ ಹೇಳ್ಬೇಕು ಶೇರ್ ಮಾಡಿರೋರ್ಗು ನೀವು ಇದೇ ಥರ ಹೇಳ್ಬೇಕು ಅವರು ಹನ್ನೊಂದು ಜನ ಆದ ತಕ್ಷಣ ಅವರಿಗೆ ಅದೇ ರೀತಿಯಾಗಿ ಹಿಂಗೆ ಒಬ್ರಿಂದ ಒಬ್ಬರಿಗೆ ಈ ಕೂಗುದೇ ಆ ಧನ್ವಂತರಿ ನಾರಾಯಣನಿಗೆ ನಾವೆಲ್ಲ ಆರಾಧನೆ ಮಾಡೋಣ ಎಲ್ಲರೂ ಅವನ್ನ ಪ್ರಾರ್ಥನೆ ಮಾಡಿ ಮಾಡಿ ನಮ್ಮ ಅನಾರೋಗ್ಯಗಳನ್ನ ದೂರ ಮಾಡ್ಕೊಳ್ಳೋಣ ಈ ನಮಗೆ ನಡೀತಿರೋಂಥ ಒಂದು ಮಾರಿ ರೋಗ ಮಾರಿ ಒಳಗೆ ಪ್ರವೇಶ ಆಗಿದ್ದಾಳಲ್ಲ ಅವಳನ್ನ ನಾವೆಲ್ಲರೂ ಎಲ್ಲರೂ ಪ್ರಾರ್ಥನೆ ಮಾಡಿ ಅವಳನ್ನ ಹೊರಗೆ ನಾವು ದೂರ ದೂರ ಮಾಡಬೇಕು ಅನ್ನೋದಕ್ಕಾಗಿ ನಾನು ಎಲ್ಲರನ್ನೂ ಬೇಡ್ಕೊಳ್ತಾ ಇದ್ದೀನಿ ನೀವು ಮಾಡಿ ಇದನ್ನು ಮಾಡಿ ನೀವು ಎಲ್ಲರೂ ಒಬ್ಬರಿಂದ ಒಬ್ಬರಿಗೆ ಇದನ್ನ ಬೆಳೀತಾ ಇದ್ರೆ ಲಕ್ಷಾಂತರ ಜನಗಳು ಒಬ್ಬರನ್ನ ಅದನ್ನು ನಾವು ಅವನ ಧನ್ವಂತರಿ ನಾರಾಯಣನ ನಾವು ಪ್ರಾರ್ಥನೆ ಇರೋದ್ರಿಂದ ನಮ್ಮ ಆರೋಗ್ಯಗಳು ಅಂದರೆ ಈಗ ಈ ಮಾರಿ ಕಾಯಿಲೆ ಅಂದರೆ ಎಲ್ಲರೂ ಚಡಪಡಿಸ್ತಿದ್ದಾರೆ ಮಕ್ಕಳು ಮರಿಗಳು ಪಾಪ ಸ್ಕೂಲ್ಗೆ ಹೋಗದೆ ಆ ಮಕ್ಳುಗಳು ಆನ್ಲೈನಲ್ಲಿ ಮಾಡಿಕೊಂಡು ಏನು ಕಷ್ಟದಲ್ಲಿ ಬಳುತ್ತಿದ್ದಾರೆ ಅವೆಲ್ಲ ನೀವು ನೋಡ್ತಾ ಇದ್ದೀರ ನಾವು ನೋಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಕೈಲಾದಷ್ಟು ನಾವೂ ಕೂಡ ಒಬ್ಬರಿಂದ ಒಬ್ರಿಗೆ ಒಂದು ಸಹಾಯ ಮಾಡೋಣ ಒಂದು ಚಿಕ್ಕ ಇದೊಂದು ಒಂದು ತಂತ್ರ ಮಾಡಿ ಒಬ್ಬರಿಂದ ಒಬ್ಬರಿಗೆ ನಾವು ಹಿಂಗೆ ಬೆಳೆಸ್ಕೊಂಡು ಹೋಗೋಣ ದೇವತಾ ದೇವರ ನಮ್ಮ ಮರೆ ಬಿಳ್ಬೇಕು ನಾವು ದೇವ್ರ ಮರೆ ಬಿದ್ದರೆ ನಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಇವಾಗ ನಮಗೆ ದೇವ ಪ್ರಾರ್ಥನೆ ಬೇಕು ಅದರಿಂದ ನೀವು ಈ ರೀತಿ ಮಾಡಿ ಪ್ರಿಯ ವೀಕ್ಷಕರೇ ನಿಮ್ಮನ್ನು ಬೇಡ್ಕೊಳ್ತಾ ಇದ್ದೀನಿ ಇದು ನೀವು ಏನೋ ಸುಳ್ಳು ಅಂತ ಅಂದ್ಕೋಬೇಡಿ ನೀವು ಈ ರೀತಿಯಾಗಿ ಮಾಡಿ ನೀವು ಹನ್ನೊಂದು ಜನ ಆಗ್ತಿದ್ದಂಗೆ ನಿಮ್ಗೆ ಆ ಕೆಲಸ ಆಗುತ್ತೆ ಅವ್ರು ಹನ್ನೊಂದು ಜನ ಆಗ್ತಿದ್ದಂಗೆ ಅವ್ರಿಗೂ ಅದೇ ರೀತಿಯಾಗಿ ಹೇಳಿ ಅವ್ರಿಗೆ ಅವರು ಮತ್ತು ಹಿಂಗೆ ಬೆಳ್ಕೊಂಡು ಅವರು ಹಿಂಗೆ ಹೇಳ್ಕೊಬೇಕು ಹನ್ನೊಂದು ಜನ ಹನ್ನೊಂದು ಜನ ಇದನ್ನು ಮಾಡ್ತಾ ಇದ್ರೆ ಅದನ್ನು ನೋಡಿದ ತಕ್ಷಣ ನೀವು ಮಾಡಬೇಕು ನೋಡಿಬಿಟ್ಟು ಮೌನವಾಗಾದರೆ ಅದು ನಿಮ್ಗೆ ತೊಂದರೆನೇ ಅದರಿಂದ ನೀವು ನೋಡಿದ ತಕ್ಷಣ ಮಂತ್ರ ಎರಡು ಸತಿ ಹೇಳ್ಬಿಟ್ಟ ತಕ್ಷಣ ನೀವು ನೋ ಹನ್ನೊಂದು ಜನಕ್ಕೆ ನೀವು ಶೇರ್ ಮಾಡಬೇಕು ಇದು ಮಾಡಿ ನೋಡಿ ನೋಡಿ ಇದರ ಮಹಿಮೆ ಏನು ಈ ಧನ್ವಂತರಿ ನಾರಾಯಣ ನಿಮ್ಗೆ ಯಾವ ರೀತಿಯಾಗಿ ನಿಮ್ಮ ನಿಮ್ಮ ಇಷ್ಟಾರ್ಥಗಳು ನೆರವೇರಿಸ್ತಾನೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಪ್ರಿಯವೇಷಕರೇ ಈ ರೀತಿ ಮಾಡ್ಕೊಳ್ಳಿ ನಿಮ್ಮ ಕಷ್ಟಗಳು ಪರಿಹಾರ ಆಗಲಿ ಆ ಧನ್ವಂತರಿ ನಾರಾಯಣನ ನಾನು ಬೇಡ್ಕೊಳ್ತಾ ಇದ್ದೀನಿ ಲೋಕವೆಲ್ಲ ಸುರಕ್ಷಿತವಾಗಿರಬೇಕು ನಾವೆಲ್ಲ ಚೆನ್ನಾಗಿದ್ರೇ ಒಬ್ಬರು ಚೆನ್ನಾಗಿದ್ರೆ ಏನು ಸುಖ ಇಲ್ಲ ಪ್ರಪಂಚದಲ್ಲಿ ಎಲ್ಲರೂ ಸುಖವಾಗಿದ್ರೆ ಈ ಲೋಕ ಸಮೃದ್ಧಿಯಾಗಿರುತ್ತೆ ಅದರಿಂದ ಎಲ್ಲ ಬೆಳೆಸ್ಕೊಂಡು ಹೋಗೋಣ ನೀವು ಹೇಳಿ ನೀವು ಚೆನ್ನಾಗಿರಿ ಅದರಿಂದ ನಾನು ಇವಾಗ ನಿಮಗೆ ಇಷ್ಟವಾಗಿದ್ದರೆ ಇದು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ